ಸದ್ಗುರು, ಆತ್ಮ ಸಾಕ್ಷಾತ್ಕಾರ ಪಡೆದ ಯೋಗಿ ಹಾಗೂ ಅನುಭಾವಿ. ಅವರು ಎಲ್ಲರ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಯೋಗಕ್ಷೇಮಕ್ಕಾಗಿ ದಣಿವಿಲ್ಲದೆ ಕೆಲಸ ಮಾಡುತ್ತಿದ್ದಾರೆ. ಸನಾತನ ಯೋಗ ವಿಜ್ಞಾನವನ್ನು ಸಮಕಾಲೀನ ಮನಸ್ಸಿಗೆ ಪ್ರಸ್ತುತವಾಗುವಂತೆ ರೂಪಿಸುವ ಅವರ ಅನುಪಮವಾದ ಸಾಮರ್ಥ್ಯದಿಂದ ಸದ್ಗುರು ಅವರು ಜೀವನದ ಗಹನವಾದ ಆಯಾಮಕ್ಕೆ ಸೇತುವೆಯಾಗಿ ಕಾರ್ಯ ಮಾಡುತ್ತಿದ್ದಾರೆ. ಯಾವುದೇ ನಂಬಿಕೆಯ ಪದ್ಧತಿಗಳಿಗೆ ಸಂಬಂಧ ಪಡೆದೇ ಇರುವ ಅವರ ವಿಧಾನಗಳು ಅತ್ಯಂತ ಪ್ರಬಲವಾದ ಹಾಗೂ ಪ್ರಾಮಾಣೀಕರಿಸಿದ ಸ್ವಯಂ ಪರಿವರ್ತನೆಯ ಕ್ರಮಗಳನ್ನು ಹೊಂದಿರುತ್ತವೆ. ಸದ್ಗುರುಗಳ ಪ್ರಭಾವಶಾಲಿಯಾದ ಕಾರ್ಯಕ್ರಮಗಳು ಜಗತ್ತಿನಾದ್ಯಂತ ಲಕ್ಷಾಂತರ ಜನರನ್ನು ಆಳವಾಗಿ ಸ್ಪರ್ಶಿಸಿವೆ. ಅನೇಕ ಪುಸ್ತಕಗಳ ಲೇಖಕರು, ಕವಿ ಹಾಗೂ ಭಾಷಣಕಾರರಾಗಿ ಜಾಗತಿಕವಾಗಿ ಹೆಸರುವಾಸಿಯಾದಂತಹ ಸದ್ಗುರುಗಳ ವಾಕ್ಚಾತುರ್ಯ, ಹರಿತವಾದ ತರ್ಕ ನಮ್ಮ ಜೀವನದ ಬಗೆಗಿನ ಅರಿವನ್ನ ಪ್ರಚೋದಿಸುತ್ತದೆ ಹಾಗೂ ವಿಶಾಲವಾಗಿಸುತ್ತದೆ. ಭಾರತದ 50 ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆಂದು ಹೆಸರುವಾಸಿಯಾಗಿರುವ ಸದ್ಗುರು ಅವರು ಪ್ರಪಂಚದ ಮುಖ್ಯವಾದ ವಿಚಾರ ವೇದಿಕೆಗಳಲ್ಲಿ ಪ್ರಮುಖವಾದ ಧ್ವನಿಯಾಗಿದ್ದಾರೆ. ಇವುಗಳಲ್ಲಿ ಸಂಯುಕ್ತ ರಾಷ್ಟ್ರ ಸಂಘ, ಜಾಗತಿಕ ಆರ್ಥಿಕ ವೇದಿಕೆ, ಯುಕೆ ಹೌಸ್ ಆಫ್ ಲಾರ್ಡ್ಸ್, ಟೆಡ್ ಹಾಗೂ ಜಗತ್ತಿನಾದ್ಯಂತ ಇರುವ ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಸೇರಿವೆ. ಸದ್ಗುರು ಅವರು ಸ್ಥಾಪಿಸಿದ ಈಶಾ ಪ್ರತಿಷ್ಠಾನವು ಲಾಭರಹಿತವಾದ ಸಂಸ್ಥೆಯಾಗಿದ್ದು ಜಗತ್ತಿನಾದ್ಯಂತ ಇರುವ 30 ಲಕ್ಷಕ್ಕಿಂತ ಅಧಿಕ ಸ್ವಯಂ ಸೇವಕರ ಬೆಂಬಲ ಪಡೆದಿದೆ. ಪ್ರಭಾವಶಾಲಿಯಾದ ಯೋಗ ಕಾರ್ಯಕ್ರಮಗಳ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ, ಮೂಲ ಸೌಕರ್ಯದ ಕೊರತೆ ಇರುವವರಿಗೆ ಶಿಕ್ಷಣ, ಪರಿಸರದ ಪುನರುತ್ಥಾನ, ಹಾಗೂ ಸರ್ವಾಂಗೀಣ ಮತ್ತು ಆರೋಗ್ಯಕರವಾದ ಜೀವನ ಕ್ರಮ, ಹೀಗೆ ಇನ್ನೂ ಹಲವು ದೊಡ್ಡ ಪ್ರಮಾಣದ ಜನೋಪಕಾರಿ ಯೋಜನೆಗಳನ್ನು ಈಶಾ ನಡೆಸುತ್ತಿದೆ. ಈಶಾದ ಚಟುವಟಿಕೆಗಳು ಎಲ್ಲರನ್ನೂ ಒಂದುಗೂಡಿಸುವ ಸಂಸ್ಕೃತಿ ಹಾಗೂ ವಿಶ್ವದಲ್ಲಿನ ಸಾಮರಸ್ಯವನ್ನು ಸಾಧಿಸಲು ರೂಪಿಸಲ್ಪಟ್ಟಿವೆ.